हेलो फ्रेंड्स, नीव नोड़ता इदिरा कर्नाटक बीट यूट्यूब चैनल। प्रस्तुत जगत्तिनल्ली ऐषारामी कारुगळल्ली ओंदाद 10 कोटिगू हेच्चु बेले बाळुव रोल्स रॉय कारु एंदरे श्रीमंतिकेय प्रतीकवागित्तु। ई कारुगळन्नु यारु बेको अवरु खरीदी माडलु साध्यविल्ल। अदक्के हलवारु षरत्तुगळिवे। आदरे स्वतंत्र पूर्वदल्लिये नम्म भारतीय राज ओब्ब 6 रोल्स रॉय कारुगळन्नु तन्न नगरद बीदिगळल्लि कसगुडिसलु ಬಳಸುತ್ತಿದ್ದ। ಈ ರಾಜ ಹೀಗೆ ಮಾಡಲು ಕಾರಣವಾದರು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇವೆ ನೋಡಿ। ಪ್ರಥಮ ವರ್ಲ್ಡ್ ವಾರ್ಗಿಂತ ಮುಂಚೆ 20,000 ಕ್ಕೂ ಹೆಚ್ಚು ರೋಲ್ಸ್ ರಾಯ್ ಕಾರುಗಳು ತಯಾರಾಗಿದ್ದವು। ಅವುಗಳಲ್ಲಿ 20% ಗಿಂತ ಹೆಚ್ಚು ಕಾರುಗಳು ನಮ್ಮ ಭಾರತದಲ್ಲಿಯೇ ಇದ್ದವು। ನಮ್ಮ ಭಾರತದ ರಾಜರುಗಳು ಮತ್ತು ರೋಲ್ಸ್ ರಾಯ್ ಕಾರುಗಳ ಜೊತೆಗೆ ಒಂದು ಅಭೂತಪೂರ್ವ ನಂಟಿತ್ತು। ನಮ್ಮ ದೇಶದಲ್ಲಿದ್ದ 130 ಕ್ಕೂ ಹೆಚ್ಚು ರಾಜರುಗಳು ಸುಮಾರು 2,000 ಕ್ಕೂ ಹೆಚ್ಚು ಕಾರುಗಳನ್ನು ಕೊಂಡುಕೊಂಡಿದ್ದರು। ಅಂದಿನ ಕಾಲದಲ್ಲಿ ರೋಲ್ಸ್ ರಾಯ್ ಕಾರು ಇಟ್ಟುಕೊಳ್ಳುವುದು ಒಂದು ರಾಜ ಗಾಂಭೀರ್ಯದ ಪ್ರತೀಕವಾಗಿತ್ತು। ಹೀಗೆ ಒಮ್ಮೆ ರಾಜಸ್ಥಾನದ ಅಲ್ವಾರ್ನ ರಾಜ ಜೈಸಿಂಗ್ ಪ್ರಭಾಕರ್ ಒಮ್ಮೆ ಇಂಗ್ಲೆಂಡ್ಗೆ ಭೇಟಿ ನೀಡಿದ್ದನು। ಅವನು ಲಂಡನ್ನ ನಗರದ ಬೀದಿಗಳನ್ನು ನೋಡಲು ಸಾಮಾನ್ಯ ಉಡುಪಿನಲ್ಲಿ ನಡೆದುಕೊಂಡು ಬೀದಿಗಳಲ್ಲಿ ಹೋಗುತ್ತಿದ್ದನು। ಆ ಸಂದರ್ಭದಲ್ಲಿ ಅವನು ಅಲ್ಲಿರುವ ರೋಲ್ಸ್ ರಾಯ್ ಶೋರೂಮ್ ಅನ್ನು ನೋಡಿದನು। ನಂತರ ಅವನಿಗೆ ರೋಲ್ಸ್ ರಾಯ್ ಕಾರುಗಳನ್ನು ಕೊಂಡುಕೊಳ್ಳುವ ಮನಸ್ಸಾಯಿತು। ಆದ್ದರಿಂದ ಅವನು ಶೋರೂಮ್ನ ಒಳಗಡೆ ಪ್ರವೇಶಿಸಿದನು। ಆದರೆ ರೋಲ್ಸ್ ರಾಯ್ ಶೋರೂಮ್ನಲ್ಲಿದ್ದ ಬ್ರಿಟಿಷ್ ಸೇಲ್ಸ್ಮ್ಯಾನ್ಗಳು ರಾಜ ಜೈಸಿಂಗ್ನ ಸಾಮಾನ್ಯ ಉಡುಪನ್ನು ಕಂಡು ಅವನನ್ನು ಕೀಳರಿಮೆಯಿಂದ ನೋಡಿಸಿಕೊಂಡರು। ನಂತರ ಅವನಿಗೆ ಕಾರುಗಳನ್ನು ನೋಡಲು ಮತ್ತು ಟೆಸ್ಟ್ ಡ್ರೈವ್ ಮಾಡಲು ನಿರಾಕರಿಸಿದ್ದರು। ಈ ಘಟನೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದ ರಾಜ ಜೈಸಿಂಗ್ ತಾನು ತಂಗಿದ್ದ ಹೋಟೆಲ್ಗೆ ಹಿಂದಿರುಗಿದನು। ನಂತರ ತನ್ನ ಸರ್ವೆಂಟ್ಗಳಿಂದ ಶೋರೂಮ್ಗೆ ಕರೆ ಮಾಡಿಸಿ ಅಳ್ವಾರ್ನ ರಾಜ ಕಾರುಗಳನ್ನು ಕೊಂಡುಕೊಳ್ಳಲು ಬಯಸುತ್ತಿದ್ದಾರೆ ಎಂದು ತಿಳಿಸಿದರು। ನಂತರ ಶೋರೂಮ್ನ ಸೇಲ್ಸ್ಮ್ಯಾನ್ಗಳು ಶೋರೂಮನ್ನು ಅಲಂಕರಿಸಿ ರೆಡ್ ಕಾರ್ಪೆಟ್ನಿಂದ ರಾಜನನ್ನು ಸ್ವಾಗತಿಸಲು ತಯಾರಿ ಮಾಡಿಕೊಂಡರು। ರಾಜ ಜೈಸಿಂಗ್ ರೋಲ್ಸ್ ರಾಯ್ ಶೋರೂಮಿನ ಒಳಗಡೆ ತನ್ನ ರಾಜ ಉಡುಪನ್ನು ಧರಿಸಿಕೊಂಡು ಭೇಟಿ ಕೊಟ್ಟರು। ನಂತರ ಆ ಶೋರೂಮ್ನಲ್ಲಿ ಪ್ರಸ್ತುತ ಇದ್ದ ಅಷ್ಟೂ ಕಾರುಗಳನ್ನು ಕೊಂಡುಕೊಂಡು ಪೂರ್ತಿ ಹಣವನ್ನು ಅಲ್ಲಿಯೇ ಪಾವತಿಸಿ ಅಷ್ಟೂ ಕಾರುಗಳು ಒಮ್ಮೆಯೇ ಭಾರತಕ್ಕೆ ಡೆಲಿವರಿ ಮಾಡಲು ಹೇಳಿದರು। ಶೋರೂಮ್ನಲ್ಲಿದ್ದ ಬ್ರಿಟಿಷ್ ಸರ್ವೆಂಟನ್ನು ಕೂಡ ಕಳುಹಿಸಲು ಸೂಚಿಸಿದನು। ರೋಲ್ಸ್ ರಾಯ್ ಕಾರುಗಳು ಭಾರತಕ್ಕೆ ಟ್ರಾನ್ಸ್ಪೋರ್ಟ್ ಆದ ನಂತರ ರಾಜ ಜೈಸಿಂಗ್ ತನ್ನ ಮುನಿಸಿಪಾಲಿಟಿ ಸದಸ್ಯರಿಗೆ ಆ ಕಾರುಗಳನ್ನು ನಗರದ ರಸ್ತೆಗಳಲ್ಲಿರುವ ಕಸವನ್ನು ಗುಡಿಸಲು ಬಳಸಲು ಆಜ್ಞೆ ಮಾಡಿದನು। ರೋಲ್ಸ್ ರಾಯ್ ಕಾರಿನ ಕಂಪನಿ ತನಗೆ ಅವಮಾನ ಮಾಡಿದ್ದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಆ 6 ಕಾರುಗಳಿಗೆ ಪೊರಕೆಯನ್ನು ಕಟ್ಟಿ ಕಸ ಗುಡಿಸಲು ಪ್ರಾರಂಭಿಸಿದ್ದರು। ಇದರ ಜೊತೆಗೆ ನಗರದ ಮೂಲೆ ಮೂಲೆಗಳಲ್ಲಿರುವ ಕಸಗಳನ್ನು ಸಾಗಿಸಲು ಕೂಡ ಆ ರೋಲ್ಸ್ ರಾಯ್ ಕಾರುಗಳನ್ನು ಬಳಸಲು ಆಜ್ಞೆ ಮಾಡಿದನು। ಈ ಸುದ್ದಿ ಪ್ರಪಂಚಾದ್ಯಂತ ಹರಡತೊಡಗಿತು। ಇದನ್ನು ಕಂಡ ಪ್ರಪಂಚದ ನಂಬರ್ 1 ಕಾರು ಉತ್ಪಾದಕ ಸಂಸ್ಥೆ ರೋಲ್ಸ್ ರಾಯ್ ಬೆರಗಾದರು। ಇದರಿಂದ ಈ ಕಂಪನಿಯ ಘನತೆ ಗೌರವ ಕಡಿಮೆಯಾಯಿತು, ಜೊತೆಗೆ ಇದರ ಆದಾಯ ಶೂನ್ಯಕ್ಕೆ ಇಳಿಯಿತು। ಈ ಘಟನೆಯಿಂದ ಆಘಾತಕ್ಕೆ ಒಳಗಾದ ರೋಲ್ಸ್ ರಾಯ್ ಕಂಪನಿಯ ಮಾಲೀಕರು ಸ್ವತಃ ತಾವೇ ಕ್ಷಮಾಪಣಾ ಪತ್ರದೊಂದಿಗೆ ರಾಜ ಜೈಸಿಂಗ್ರ ಆಸ್ಥಾನಕ್ಕೆ ಬಂದರು। ಇದರ ಜೊತೆಗೆ ಅವರು ಉಡುಗೊರೆಯಾಗಿ ಹೊಸ 7 ರೋಲ್ಸ್ ರಾಯ್ ಕಾರುಗಳನ್ನು ತಂದುಕೊಟ್ಟರು। ನಂತರ ಕ್ಷಮೆಯನ್ನು ಸ್ವೀಕರಿಸಿದ ರಾಜ ಜೈಸಿಂಗ್ ಮುನಿಸಿಪಾಲಿಟಿ ಸದಸ್ಯರಿಗೆ ಕಸ ಗುಡಿಸಲು ಕಾರುಗಳನ್ನು ಬಳಸಬೇಡಿ ಎಂದು ಆಜ್ಞೆ ಮಾಡಿದನು। ಅದಕ್ಕೆ ಹೇಳುವುದು, ಯಾವುದೇ ವ್ಯಕ್ತಿಯನ್ನು ಅವರ ಉಡುಪು ಮತ್ತು ಆಕಾರದಿಂದ ಅಳೆಯಬಾರದು ಎಂದು। ಇದಕ್ಕೆ ಈ ಘಟನೆಯೇ ಒಂದು ಜೀವಂತ ನಿದರ್ಶನವಾಗಿತ್ತು। ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು।